ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುರಿಯ ಎಂಬಲ್ಲಿ ನಡೆದಂತಹ ಜೋಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣದ ಆರೋಪಿಯನ್ನ ಪ್ರಕರಣ ದಾಖಲಾದ 24 ಗಂಟೆಯಲ್ಲಿ ಬಂಧಿಸುವಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೊಲೆ ಆರೋಪಿಯನ್ನ ಪುತ್ತೂರು ಕುರಿಯ ಗ್ರಾಮದ ಕಟ್ಟತಾರು ನಿವಾಸಿ 29 ವರ್ಷದ ಕರೀಂ ಖಾನ್ ಅಂತ ಗುರುತಿಸಲಾಗಿದೆ. ನವೆಂಬರ್ 17 ಭಾನುವಾರ ರಾತ್ರಿ ಸುಮಾರು 11 ಆರೋಪಿಯು ಕಳ್ಳತನದ ಉದ್ದೇಶದಿಂದ ಕೃತ್ಯ ನಡೆದ ಮನೆಯ ಗೋಡೆ ಮತ್ತು ಹಂಚಿನ ನಡುವೆ ನುಸುಳಿ ಒಳ ಪ್ರವೇಶಿಸಿದ್ದು ಕಳ್ಳತನ ನಡೆಸುವ ವೇಳೆ ಮನೆಯ ಸದಸ್ಯರು ಎಚ್ಚರಗೊಂಡಿದ್ದಾರೆ. ಆರೋಪಿಯು ಮನೆಯ ಸದಸ್ಯರಿಗೆ ಪರಿಚಿತರಾಗಿದ್ದು ತಾನು ಸಿಕ್ಕಿ ಹಾಕಿಕೊಳ್ಳುತ್ತೇನೆ ಎಂಬ ಭಯದಿಂದ ಹಾಗೂ ಈ ಹಿಂದೆ ಮೃತ ಶೇಖ್ ಕೊಗ್ಗು ಸಾಹೇಬ್ರೊಂದಿಗೆ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿ ನಡೆದಂತಹ ಮನಸ್ತಾಪದ ದ್ವೇಷದಿಂದ ಅಡುಗೆ ಕೋಣೆಯಲ್ಲಿದ್ದಂತಹ ಕೊಕ್ಕೆ ಕತ್ತಿಯಿಂದ ಮನೆಯಲ್ಲಿದ್ದ ಶೇಖ್ ಕೊಗ್ಗು ಸಾಹೇಬ್ ಶಾಮಿಯಾ ಭಾನು ಎಂಬವರುಗಳ ಹತ್ಯೆ ನಡೆಸಿದ್ದು ಖತಿಜಾಬಿ ಎಂಬವರಿಗೆ ಗಂಭೀರ ಹಲ್ಲೆ ನಡೆಸಿದ್ದಾನೆ. ಆ ಬಳಿಕ ಮನೆಯಲ್ಲಿದ್ದಂತಹ ಸುಮಾರು 30 ತೂಕದ ಚಿನ್ನಾಭರಣ ಹಾಗೂ 6,000 ರೂಪಾಯಿ ನಗದನ್ನ ಕಳ್ಳತನ ನಡೆಸಿ ಮನೆಯ ಹಿಂಬಾಗಿಲಿನ ಮೂಲಕ ತೆರಳಿದ್ದಾನೆ. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡ ಪುತ್ತೂರು ಗ್ರಾಮಾಂತರ ಪೊಲೀಸರು ಠಾಣಾ ವ್ಯಾಪ್ತಿಯ ಕುರಿಯ ಗ್ರಾಮದ ಬೀಟ್ ಸಿಬ್ಬಂದಿ ಭೀಮ್ ಶೇನ್ ರವರು ನೀಡಿದ ಸುಳುವಿನ ಆಧಾರದಲ್ಲಿ ಆರೋಪಿಯನ್ನ ನಿನ್ನೆ ಸಂಜೆ ಬಂಧಿಸಿದ್ದು ತನಿಖೆ ಪ್ರಗತಿಯಲ್ಲಿದೆ. ಆರೋಪಿಯ ಕೈಗೆ ಕೃತ್ಯ ನಡೆಸುವ ವೇಳೆ ಉಂಟಾದಂತಹ ಘರ್ಷಣೆಯಲ್ಲಿ ಗಾಯವಾಗಿದ್ದು ಈ ಬಗ್ಗೆ ಚಿಕಿತ್ಸೆ ನೀಡಲಾಗಿದೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಓಕೆ, ಈ ಬಗ್ಗೆ ಹೆಚ್ಚಿನ ಒಂದು ಮಾತಾಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸ್ಥಳೀಯ ನಿವಾಸಿ ಆಗಿರುವಂತಹ ವಿಶ್ವನಾಥ್ ರೈ ಕುರಿಯ ಅವರು. ವಿಶ್ವನಾಥ್ ರೈ ಅವರೇ, ನಮಸ್ಕಾರ. ನಮಸ್ಕಾರ. ಓಕೆ, ಒಂದು ಪುತ್ತೂರನ್ನೇ ಬೆಚ್ಚಿ ಬೀಳಿಸಿದಂತಹ ಘಟನೆ ನಿನ್ನೆ ಒಂದು 2 ದಿವಸಗಳ ಮುಂಚೆ ನಡೆದಿರುವಂತದ್ದು. ಅಂದ್ರೆ ಒಂದು 70 ವರ್ಷದ ಒಂದು ಕೊಗ್ಗು ಸಾಹೇಬ್ ಹಾಗೇನೆ ಅವರ ಮೊಮ್ಮಗಳು ಶಾಮಿಯಾ ಭಾನನೊಬ್ಬ ಆರೋಪಿ ಹತ್ಯೆ ಮಾಡಿರುವಂತದ್ದು. ಈ ಆರೋಪಿಯನ್ನೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಆರೋಪಿ ಬಗ್ಗೆ ನಿಮ್ಗೆ ಏನಾದ್ರೂ ಪರಿಚಯ ಉಂಟಾ ಏನು ಅಂತ? ನನಗೆ ಮೊದಲಿಂದಲೂ ಅವರು ಈಗ ಈ ಊರಲ್ಲಿ ಇದ್ರು ಸರ್, ಕೆಲಸ ಮಾಡ್ತಾ ಇದ್ರು. ನಮ್ಮ ಮನೆಯಲ್ಲೆಲ್ಲ ಮೇಸ್ತ್ರಿ ಕೆಲಸ ಮಾಡುವಂತ ಒಂದು ಜನ ಅವರು. ಅವರು ಅದೇ ದಿನ ಸಂಜೆ ಅವರು ಈ ಕೊಗ್ಗು ಸಾಹೇಬರು ಮತ್ತೆ ಅವರು ಒಟ್ಟಿಗೆ ಕೂಲಿ ಕೆಲಸ ಮಾಡ್ತಾ ಇದ್ರು ನಮ್ಮ ಮನೆ ಎದುರುಗಡೆ, ಒಂದು ಸಾಧಾರಣ ಒಂದು 100 ಮುಂದೆ. ಅವರು ಇಂತ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಬಾರಿ ಬೇಸರದ ವಿಷಯ. ಓಕೆ, ಏನಾದ್ರು ಈ ಕೊಗ್ಗು ಸಾಹೇಬ್ ಮತ್ತು ಇವ ಕರೀಂ ಖಾನ್ ಗೆ ಏನಾದ್ರು ವೈಷಮ್ಯ ಇತ್ತ ಅಂತ? ಭಾರಿ ಅನನ್ಯದಿಂದ ಇದ್ರು ಸರ್, ಅನ್ಯೋನ್ಯತೆಯಿಂದ. ಯಾಕಂದ್ರೆ ಅವರಿಗೆ ಯಾವುದೇ, ಈ ಕೊಗ್ಗು ಸಾಹೇಬರು ಅಂತವರು ಭಾರಿ ಪ್ರಾಮಾಣಿಕ ವ್ಯಕ್ತಿ. ನಾವು ಸಾಧಾರಣ 20 ವರ್ಷದಿಂದ ಅವರ ಒಡನಾಟಿಗಳು ನಾವು. ಯಾಕಂದ್ರೆ ಅವರು ಅಂತ ಒಳ್ಳೆ ಸಜ್ಜನ ವ್ಯಕ್ತಿ, ಯಾರಿಗೂ ಮೋಸ ಮಾಡುವವರಲ್ಲ, ಯಾರಿಗೂ ಬೈಯುವವರಲ್ಲ. ಅವರ ಫ್ಯಾಮಿಲಿ ಅಂತ ಹೇಳಿದ್ರೆ ಮಕ್ಕಳನ್ನು ಬಿಟ್ಟು, ಮಕ್ಕಳನ್ನು ನಾವು ಹೇಳುದಿಲ್ಲ, ಯಾಕಂದ್ರೆ ಮಕ್ಕಳೆಲ್ಲ ಈಗಿನ ಯುವಕರಲ್ವಾ. ಈಗ ಈ ಕೊಗ್ಗು ಸಾಹೇಬರು ಭಾರಿ ಒಳ್ಳೆ ಜನ ಸರ್. ಓಕೆ, ಅಂದ್ರೆ ಅಲ್ಲ, ಈಗ ಈ ಕರೀಂ ಖಾನ್ ಮತ್ತು ಇವರು ಕೊಕ್ಕು ಸಾಹೇಬರು ಏನಿಲ್ಲ ಅಂತ ಇದೇ ಇಲ್ಲ. ಇವರು ಖಾಲಿ ಒಂದು ದರೋಡೆ ಅಂದ್ರೆ ಚಿನ್ನದ ಆಸೆಗೋಸ್ಕರ ಅವರನ್ನು ಒಂದು ಮರ್ಡರ್ ಮಾಡ್ಲಿಕ್ಕೆ ಯೋಜನೆ ಮಾಡಿದ್ದಾರೆ ಅಂತ ಆಗ್ತದೆ ನಮಗೆ ನೋಡುವಾಗ. ಓಕೆ, ಅಂದ್ರೆ ಈಗ ಏನಾದ್ರೂ ಇವರಿಗೆ ರಿಲೇಟಿವ್ ಅಂತ ಈ ಕರೀಂ ಖಾನ್ ಮತ್ತು ಕೊಕ್ಕು ಸಾಹೇಬ್? ರಿಲೇಟಿವ್ ಅಂದ್ರೆ ದೂರದ ರಿಲೇಟಿವ್ ಅವರು. ಅವರು ಇವರು ಹಾಸನದವರು. ಯಾರು? ಕೊಕ್ಕು ಸಾಹೇಬ್ ಮದುವೆ ಆಗಿ ಇಲ್ಲೇ ಮನೆ ಮಾಡಿಕೊಂಡಿದ್ದಾರೆ ಅವರು. ಓಕೆ ಓಕೆ ಓಕೆ, ಇವರ ಫ್ಯಾಮಿಲಿ ಎಲ್ಲ ಹೇಳಿದ್ದಾರೆ ಅಂತ. ಈಗ ಮೊಮ್ಮಗಳು ಇವರ ಜೊತೆ ಎಲ್ಲಿದ್ದಾರೆ? ಇವರ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಶಾಮಿಯಾ ಭಾನು ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ? ಅವರು ಹಾಸನದಲ್ಲಿ ಸರ್. ಓಕೆ, ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ ಈಗ? ಇಲ್ಲಿ ಯಾರಿಲ್ಲ, ಇಲ್ಲಿ ಹೆಂಡತಿ ಮಕ್ಕಳು, 4 ಮಕ್ಕಳು ಮತ್ತು ಇವ ಇಲ್ಲಿ ಒಂದು ಮನೆ ಮಾಡಿಕೊಂಡು ವಾಸವಾಗಿದ್ದಾನೆ. ಓಕೆ ಓಕೆ, ಈಗ ಇದರಿಂದಲೇ ಮದುವೆ ಆದ್ದು. ಈ ಆರೋಪಿ ಬಗ್ಗೆ ಏನಾದ್ರೂ ಹಿಂದೆ ಏನಾದ್ರೂ ಆರೋಪಗಳಿತ್ತ, ಏನಾದ್ರೂ ಇಂತಹ ಕೃತ್ಯಗಳನ್ನ ಏನಾದ್ರು ಮಾಡಿದ್ರ ಹೀಗೆ ಅಂತ? ನಮಗೆ ಗೊತ್ತಿದ್ದ ಮಟ್ಟಿಗೆ ಇಲ್ಲ ಸರ್. ಇಲ್ಲಿ ಅಂತ ಒಂದು ಯಾವುದೇ ಒಂದು ದುಡ್ಡಿನ ವಿಷಯದಲ್ಲೆಲ್ಲ ಸ್ವಲ್ಪ ವ್ಯವಹಾರದಲ್ಲೆಲ್ಲ ಸ್ವಲ್ಪ ಮೋಸ ಮಾಡ್ತಾ ಇದ್ದ. ಯಾವ್ದಾದ್ರು ಐಟಮ್ ತಗೊಂಡು ಕೊಡದೆ ಅಂತ ಬಿಟ್ಟು ಬಾರಿ ಬೇರೆ ಇಂತ ಮೋಸ ಮಾಡಿದ ಯಾವುದೇ ವಿಷಯಗಳು ಇಲ್ಲ ಸರ್. ಏನಿಲ್ಲ, ಈಗ ಇನ್ನು ಮಾಹಿತಿ ಪ್ರಕಾರ ಇಂತ ಒಂದು ಗಂಭೀರ ಕೃತ್ಯದ ಬಗ್ಗೆ. ಓಕೆ ಓಕೆ, ಒಂದು ಮಾಹಿತಿ ಪ್ರಕಾರ ಮೃತ ಕೊಗ್ಗು ಸಾಹೇಬ್ ಹಾಗೂ ಇವನಿಗೆ ಏನಾದ್ರು ಹಣಕಾಸಿನ ವಿಚಾರದಲ್ಲಿ ಮನಸ್ತಾಪ ಇತ್ತು ಅನ್ನೋಂತಹ ಒಂದು ಮಾಹಿತಿ ಇತ್ತು, ಇದು ನಿಜನಾ ಅಂತ?
ಇಲ್ಲ ಸರ್, ಅಂತದೇನಿಲ್ಲ. ಅವರು ಈ ಕೊಗ್ಗು ಸಾಹೇಬ್ ಎಂಬುವರು ಅವರ ಮಗನಿಗೆ ಈಗ ಸದ್ಯ ಮದುವೆ ಆಗಿದೆ, ಅವರಿಗೆ ಯಾವುದೇ ರೀತಿಯ ಹಣದ ಅಡಚಣೆ ಎಲ್ಲ ಇಲ್ಲ ಸರ್. ಯಾಕಂದ್ರೆ ಅವ್ರ ಮಕ್ಕಳೆಲ್ಲ ವ್ಯವಸ್ಥೆಯಲ್ಲಿದ್ದಾರೆ, ಮಗ ಫಾರಿನ್ ನಲ್ಲಿದ್ದಾರೆ, ಮಗ ಮದುವೆ ಆಗಿ ಆರಾಮದಲ್ಲಿದ್ರು. ಆದ್ರೆ ಇವನಿಗೂ ಮತ್ತು ಅವರಿಗೆ ಅದರಲ್ಲಿ ಯಾವುದೇ ವಿಷಯದಲ್ಲಿ ನಮಗೆ ಗೊತ್ತಿದ್ದ ಮಟ್ಟಿಗೆ, ಊರಿನಲ್ಲಿ ಯಾರಿಗೂ ಗೊತ್ತಿದ್ದ ಮಟ್ಟಿಗೆ ಅವರಿಗೆ ಯಾವುದೇ ವ್ಯವಹಾರದ ವಿಷಯದಲ್ಲಿ ಆಗಲಿ ಏನಿಲ್ಲ. ಇದೊಂದು ಅವ ಅಂದ್ರೆ ದರೋಡೆ ಮಾಡ್ಲಿಕ್ಕೆ ಹೋಗಿದ್ದಾನೆ, ಅವರಿಗೆ ಗೊತ್ತಾಯ್ತು. ಗೊತ್ತಾಗುವ ವಿಷಯದಲ್ಲಿ ಪರಿಚಯ ಇದ್ದ ಕಾರಣ ನಮ್ಮನ್ನು ಪೊಲೀಸಿಗೆ ಮುಟ್ಟಿಸಿ ಇದು ಮಾಡ್ತಾರೆ ಅಂತೇಳಿ ಇವಾಗ ಕೊಂದು ಬಿಟ್ಟಿದ್ದಾನೆ ಅಂತ ನಮ್ಮ ಒಂದು ಅನಿಸಿಕೆ. ಓಕೆ, ಅಂದ್ರೆ ಇಷ್ಟರವರೆಗೆ ಯಾವತ್ತೂ ಕೂಡ ಇವರಿಗೆ ಏನಾದ್ರೂ ಜಗಳ ಆಗ್ಲಿಲ್ಲ, ವೈಷಮ್ಯ ಇರ್ಲಿಲ್ಲ ಅಂದ್ರೆ? ಅವತ್ತು ಸಂಜೆ ಕೂಡ ಕೆಲಸ ಮಾಡಿದ್ದಾರೆ ಇವರು, ಆದಿತ್ಯವಾರ ಸಂಜೆ ತನಕ ಒಟ್ಟಿಗೆ ಕೆಲಸ ಮಾಡಿಕೊಂಡಿದ್ರು ಅವರು. ನನಗೆ ನಮ್ಮ ಮಟ್ಟಿಗೆ ಹೇಳೋದಾದ್ರೆ ಇವರು ಈ ಕುಗ್ಗು ಸಾಹೇಬರ ಒಂದು ಪ್ರಾಮಾಣಿಕ ವ್ಯಕ್ತಿ, ಅವ ಎಲ್ಲ ಅವರ ಬಗ್ಗೆ ತಿಳ್ಕೊಂಡಿದ್ದಾನೆ. ರಾತ್ರಿ ಹೋಗಬೇಕು ಅಂತ ನಿಮ್ಮ ಮನೆಯ ವಿಷಯಗಳನ್ನೆಲ್ಲ ಅಂದ್ರೆ ಈ ಕುಗ್ಗು ಸಾಹೇಬರ ಮನೆಯ ವಿಷಯಗಳನ್ನೆಲ್ಲ ತಿಳ್ಕೊಂಡು ಅವ ಒಂದು ರಾತ್ರಿ ಹೊಂಚು ಹಾಕಿ ಅದಕ್ಕೊಂದು ಕಳ್ಳತನ ಮಾಡುವಂತ ಪ್ರಯತ್ನಕ್ಕೆ ಇಳಿದಿದ್ದಾನೆ ಅಂತ ಕಾಣ್ತದೆ. ಓಕೆ ಸರ್, ಈಗ ಒಂದು ತಾಯಿಯ ಸ್ಥಿತಿ ಹೇಗಿದೆ ಅಂತ, ಗಂಭೀರ ಸ್ಥಿತಿಯಲ್ಲಿ ಇರುವಂತಹ ತಾಯಿ ಸ್ಥಿತಿ ಹೇಗಿದೆ? ಗಂಭೀರ ಸ್ಥಿತಿಯಲ್ಲಿ ಇದ್ದಾರೆ. ನಾವು ಸ್ಪಾಟಿಗೆ ಹೋಗಿದ್ದೇವೆ, ಸ್ಪಾಟಿಗೆ ಹೋಗುವಾಗ ಅವರು ಕುಳಿತುಕೊಂಡಿದ್ರು, ಅಂದ್ರೆ ಅವರು ಮತಿಭ್ರಮಣೆಯಾಗಿ ಬಿದ್ದು ಅವರಿಗೆ ಮತ್ತೆ ಎಚ್ಚರಿಕೆ ಆಗುವಾಗ ಕುಳಿತುಕೊಂಡಿದ್ರು. ನಾವು ಹೋಗುವ ಹೊತ್ತಿಗೆ ಸಾಧಾರಣ ನಾವು 10 ಗಂಟೆಗೆ ಹೋಗಿದ್ದೇವೆ ಮಂಗಳವಾರ ನಿನ್ನೆ. ಅಂದ್ರೆ ಈಗ ಇವರು ಈಗ ಇಲ್ಲಿ ಕತ್ತಿಯಿಂದ ಕಡ್ದ ಇದಿತ್ತು. ಅಂದ್ರೆ ಕೊಲೆ ನಡೆದದ್ದು ಆದಿತ್ಯವಾರ ರಾತ್ರಿ, ಈಗ ನಿನ್ನೆ ಬೆಳಿಗ್ಗೆ ತನಕ ಯಾರು ಕೂಡ ಪರಿಸರದಲ್ಲಿ ಹೋಗ್ಲಿಲ್ವಾ, ಯಾರು ಕೂಡ ಅನುಮಾನ ಬಂದಿಲ್ವಾ ಅಂತ? ಈಗ ನಿಮ್ಗೆ ಕೂಡ ಮನೆ ಈಗೇನಂದ್ರೆ ಫಂಕ್ಷನ್ ಇರ್ತದೆ, ಜಾಸ್ತಿ ಫಂಕ್ಷನ್ ಹೋಗಿರ್ತಾರೆ, ಹಾಗೆ ಬೀಗ ಆಗಿದೆ ಅಂತ ಎಲ್ಲರ ಆಚೆ ಹೋಗ್ತಾ ಇರ್ತಾರೆ. ಮತ್ತೆ ಅವತ್ತು ಸೋಮವಾರ ಮಧ್ಯಾಹ್ನ ನಮ್ಮ ಕುರಿಯದ ಪೋಸ್ಟ್ ಮ್ಯಾನ್ ಕೂಡ ಮನೆಗೆ ಹೋಗಿದ್ದಾರೆ, ಹೋಗಿ ಆಧಾರ್ ಕಾರ್ಡ್ ಅನ್ನು ಬಾಗಿಲಲ್ಲಿ ಇಟ್ಟು ಬಂದಿದ್ದಾರೆ. ಅದು ಸಾಧಾರಣ ಇಲ್ಲಿ ನಡೆಯುವಂತ ವಿಷಯ, ಯಾರು ಈಗ ಮನೆಯಲ್ಲಿ ಯಾರಲ್ಲಿ ಇದ್ರೆ ಅಲ್ಲಿ ಇಲ್ಲದಿದ್ರೆ ಅಲ್ಲಿ ಇಟ್ಟು ಬರೋದು. ಈಗ ನಾವು ಎಂತ ಒಂದು ಕಾಗದ ಇದ್ರು ಕೂಡ ಇಟ್ಟು ಬರೋದು, ಮತ್ತೆ ಒಳಗೆ ಎಣಿಕೆ ನೋಡುವಂತ ಅವಶ್ಯಕತೆ ಬರೋದಿಲ್ಲ, ಮನೆಯಲ್ಲಿ ಯಾರು ಇರುದಿಲ್ಲಲ್ಲ. ಅಂದ್ರೆ ಈಗ ಏನಲ್ಲಿ ತಾಯಿ ಇದ್ದಾರೆ ಅವರು ಗಂಭೀರ ಸ್ಥಿತಿಯಲ್ಲಿ ಇನ್ನೂ ಕೂಡ ಮನೆಯಲ್ಲಿ ಇದ್ರು, ಅಂದ್ರೆ ಆದಿತ್ಯವಾರ ರಾತ್ರಿಯಿಂದ ಮಂಗಳವಾರ ಬೆಳಿಗ್ಗೆ ತನಕ ಆ ಮನೆಯಲ್ಲಿ ಇದ್ರು, ಆದ್ರೆ ಏನೊಂದು ಕಿರುಚುವುದು ಸೌಂಡ್ ಏನಾದ್ರೂ ಕೇಳಿಲ್ವಾ ಅಂತ ಯಾರಿಗೂ ಕೂಡ ಅಲ್ಲಿ ಕೇಳಲಿಲ್ಲ ಸರ್. ಅಷ್ಟು ಗಂಭೀರ ಆಗಿತ್ತು ಪರಿಸ್ಥಿತಿ, ಈಗ ಬದುಕಿ ಉಳಿದಿದ್ದವರ ಪರಿಸ್ಥಿತಿ ಅಷ್ಟು ಗಂಭೀರ ಆಗಿತ್ತು. ಅವ್ರು ಬದುಕಿದ್ದು ಅದು ಅಂತ ಒಂದು ವಿಸ್ಮಯ ಅಂತ ಹೇಳ್ಬೇಕು. ಯಾಕಂದ್ರೆ ಒಂದು ನೀರು ಕೂಡ ಇಲ್ಲದೆ ಆದಿತ್ಯವಾರ ರಾತ್ರಿಯಿಂದ ಮಂಗಳವಾರ 10 ಗಂಟೆವರೆಗೆ ಬದುಕಿದ್ದಾರೆ ಅಂತ ಹೇಳಿದ್ರೆ ಅದೊಂದು ಪವಾಡವೇ. ಅದೇ ಕರೆಕ್ಟ್, ಯಾಕಂದ್ರೆ ಅನ್ಕಾನ್ಶಿಯಸ್ ಆಗಿದ್ರೆ ಓಕೆ ಏನಾದ್ರು ಅವರು ಕೂಡ ಅಲ್ಲಿಗಿದ್ರು, ಅದು ಏನಾದ್ರೂ ಸ್ವಲ್ಪ ಅಲ್ಲಿ ಅವರಿಗೆ ಪ್ರಜ್ಞೆ ಇದ್ದಿದ್ರೆ ಇವರ ಸ್ಥಿತಿಯನ್ನು ಗಂಡ ಮತ್ತು ಮೊಮ್ಮಗಳ ಸ್ಥಿತಿಯನ್ನ ನೋಡ್ಕೊಂಡು ಅದರ ಜೊತೆಗೆ ಇವರು ಕೂಡ ಬಹಳಷ್ಟು ಗಂಭೀರ ಗಾಯಗೊಂಡು ಅವರ ಪರಿಸ್ಥಿತಿ ಹೇಗಿರ್ಬೇಡ ಅನ್ನುವಂಥದ್ದು. ಓಕೆ, ನಮ್ಮ ಜೊತೆ ಇವರಿಗೆ ಎಚ್ಚರಿಕೆ ಆಗುವಾಗ ಹೊತ್ತಿಗೆ ನಾವು ಮಾತಾಡುವ ಹೊತ್ತಿಗೆ ಇವರಿಗೆ ಏನು ಗೊತ್ತಿರಲಿಲ್ಲ, ಮಾತಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ನಾವು ಒಂದೇ ಏನೋ ಒಂದ್ 2 ಅಕ್ಷರ ಮಾತಾಡಿದ್ರೆ ನಮಗೆ ಅದು ಕೇಳಲಿಲ್ಲ. ಮಗನ ಹತ್ರ ಹೇಳಿದೆ ಏನಾದ್ರು ಮಾತಾಡು ಮಾರೆ ಅವ್ರು ಎಂತ ಮಾತಾಡ್ತಾ ಇದ್ದಾರೆ ನಿನ್ನ ಹತ್ರ ಅಂತ ಅಂದ್ರೆ ಅವನಿಗೆ ಕೂಡ ಅದು ಅರ್ಥ ಆಗಲಿಲ್ಲ. ಬಾಯಿಯಲ್ಲಿ ಎಂತೋ ಒಂದು ಬರಬರ ಹೇಳ್ತಾ ಇದ್ರು. ಅದು ಹೆಣದ ಹತ್ತಿರ ಇವರು ಕುಳಿತುಕೊಂಡಿದ್ರು, ಆಚೀಚ ಗಂಡನ ಮತ್ತು ಪುಳ್ಳಿಯ ಅಂದ್ರೆ ಮೊಮ್ಮಗಳ ಹೆಣದ ಹತ್ತಿರವೇ ಇವರು ಕುಳಿತುಕೊಂಡಿದ್ರು. ಇವರಿಗೆ ಯಾವುದೇ ಅದರ ಬಗ್ಗೆ ಈಗ ನಡೆದಿದೆ ಅಂತ ಒಂದು ವಿಷಯ ಕೂಡ ಅವರಿಗೆ ಗೊತ್ತಾಗುವ ಪರಿಸ್ಥಿತಿಯಲ್ಲಿ ಅವರು ಇರಲಿಲ್ಲ. ಓಕೆ ಓಕೆ, ಅಂದ್ರೆ ಈಗ ಮರ್ಡರ್ ಆಗೋದು ಇವರು ಸತ್ತಿದ್ದಾರೆ ಅನ್ನುವಂತ ಸುದ್ದಿ ಹೇಗೆ ಗೊತ್ತಾಯ್ತದೆ, ದರೋಡೆ ಆಗಿದೆ ಅನ್ನುವಂತಹ ಸುದ್ದಿ ಹೇಗೆ ಗೊತ್ತಾಯ್ತು? ಫೋನ್ ಮಾಡ್ತಾ ಇದ್ದ ಮಗ, ಅವರು ಬೇರೆ ಬೇರೆ ದಿಕ್ಕಿನಲ್ಲಿ ವಾಸವಾಗಿದ್ದಾರೆ ಮಕ್ಕಳು, ಒಬ್ಬ ಫಾರಿನ್ ನಲ್ಲಿದ್ದಾನೆ. ಗಂಡು ಮಗ ದೊಡ್ಡವ ಫೋನ್ ಮಾಡುವಾಗ ಫೋನ್ ಎತ್ತುವುದಿಲ್ಲ ಅಂದಾಗ ಅವರಿಗೆ ಡೌಟ್ ಆಯ್ತು. ಹಾಗೆ ಹತ್ತಿರ ಒಬ್ಬ ರಿಕ್ಷಾ ಡ್ರೈವರ್ ಹತ್ರ ಹೋಗು ಮಾರೆ ನನ್ನ ಅಪ್ಪ ಅಮ್ಮ ಫೋನ್ ಎತ್ತುದಿಲ್ಲ, ಏನು ವಿಷಯ ಅಂತ ಒಮ್ಮೆ ನೋಡಿಕೊಂಡು ಬಾ ಅಂತ ಅವರನ್ನು ಕಳಿಸಿದಂತೆ. ಮತ್ತೆ ಶಾಲೆಯಿಂದ ಫೋನ್ ಬಂದಂತೆ, ಮಗಳು ಯಾರು ಸೊಸೆ ತೀರುವಾದ ಹುಡುಗಿದ್ದಾರಲ್ಲ, 2 ದಿವಸ ಆಗಿ ಶಾಲೆಗೆ ಬರಲಿದೆ ಏನು ಕಾರಣ ಅಂತ. ಆಗ ಈ ಮಗ ಬಂದು ಹಿಂದೆ ನೋಡುವಾಗ ಎದುರಿಗೆ ಬೀಗ ಹಾಕಿಕೊಂಡಿದ್ದೆ, ಹಿಂದಿನಿಂದ ನೋಡುವಾಗ ಡೋರ್ ಓಪನ್ ಆಗಿ ಉಂಟು ಅಂತ ವಿಷಯ. ಓಕೆ, ಈಗ ಇವ ಊರಿಗೆ ಓಕೆ, ಈ ಕರೀಂ ಖಾನ್ ನ ಕುಟುಂಬದ ಹಿನ್ನೆಲೆ ಏನು ಅಂತ, ಅಂದ್ರೆ ಆ ಸ್ಥಳದಲ್ಲಿ ಅವನಿಗೆ ಮದುವೆ ಆಗಿದೆ ಅಥವಾ ಹೆತ್ತವರೆಲ್ಲ ಯಾರು ಅಂತ, ಇವರ ಹಿನ್ನೆಲೆ ಏನು ಅಂತ? ಅವರ ಕರೀಂ ಖಾನ್ ಅಂದ್ರೆ ಈ ಊರಿನವಲ್ಲಲ್ಲ, ಹಾಗೆ ಅವರ ನಮಗೆ ಬಾಕಿ ವಿಷಯಗಳಲ್ಲಿ ಏನು ಗೊತ್ತಿಲ್ಲ. ಇಲ್ಲಿ ಬಂದು ಮದುವೆ ಆಗಿದ್ದಾನೆ ಮಾತ್ರ, ಹೆಂಗವ ಅಷ್ಟು ಮೊದಲೆಲ್ಲ ಮದುವೆ ಆಗುವಂತ ವಿಷಯ ಇಲ್ಲ ಒಂದು. ಓಕೆ ಓಕೆ ಸರ್, ನಮ್ಮ ಕೂಡದೊಂದಿಗೆ ಮಾತನಾಡಿದಕ್ಕೆ ಧನ್ಯವಾದಗಳು.